ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನದ ಕಥಾಹಂದರವುಳ್ಳ ಮಹಾನಾಯಕ ಕನ್ನಡ ಕಿರುತೆರೆ ಧಾರಾವಾಹಿಯನ್ನು ವೀಕ್ಷಿಸುವುದು ಭಾರತೀಯರಾದ ನಮ್ಮೆಲ್ಲರ ಜವಾಬ್ದಾರಿ ಎಂದು ರಾಜ್ಯ ಆಹಾರ ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ಕೆ ಗೋಪಾಲಯ್ಯ ಅಭಿಪ್ರಾಯಪಟ್ಟರು. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನಾಯಕ ಧಾರಾವಾಹಿ ಯಶಸ್ವಿಯಾಗಿ 25 ಕಂತು ಪೂರೈಸಿದ ಹಿನ್ನೆಲೆಯಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಕಮಲಾನಗರದಲ್ಲಿ ಅಂಬೇಡ್ಕರ್ ಅಭಿಮಾನಿ ಬಳಗ ಆಯೋಜಿಸಿದ ಸಮಾರಂಭದಲ್ಲಿ ಟಿವಿ ಹಾಗೂ ಧಾರಾವಾಹಿ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ನಿರ್ಮಾಪಕರಿಗೆ ಅಭಿನಂದನೆ ಸಲ್ಲಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ಮಾತನಾಡಿದರು. ಇಂತಹ ಕಾರ್ಯಕ್ರಮಗಳನ್ನು ಪ್ರಸ್ತುತ ಸನ್ನಿವೇಶದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿವೆ. ಅವರು ಬರೆದ ಸಂವಿಧಾನದಿಂದ ನಾನು ಇಂದು ಶಾಸಕ ಸಚಿವನಾಗಿ ನಿಮ್ಮ ಮುಂದೆ ನಿಂತು ಮಾತನಾಡುವ ಅವಕಾಶ ಸಿಕ್ಕಿದೆ. ಈ ದೇಶದ ಪ್ರತಿ ಮನೆಯ ಸದಸ್ಯರು ಕುಟುಂಬ ಸಮೇತ ಕುಳಿತು ಧಾರಾವಾಹಿಯನ್ನು ವೀಕ್ಷಿಸಿದಾಗ ಸಮಾಜದಲ್ಲಿ ಹೆಣ್ಣು ಗಂಡು, ಜಾತಿ ಭೇದ, ಧರ್ಮ ಅಸ್ಪೃಶ್ಯತೆ ಎಲ್ಲವನ್ನೂ ತೊರೆದು ಎಲ್ಲರೂ ಒಂದೇ ಎನ್ನುವ ಸಮಾನತೆ ಸೃಷ್ಟಿಯಾಗಲಿ ಎಂದು ಆಶಿಸಿದರು. ಕೊರೋನಾ ಹಾವಳಿ ಮಿತಿ ಮೀರಿದ್ದು ಸಾರ್ವಜನಿಕರು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಂದು ಸಚಿವ ಶ್ರೀ ಕೆ ಗೋಪಾಲಯ್ಯ ಮನವಿ ಮಾಡಿದರು. ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಎನ್ ಜಯರಾಮ್, ಬೆಂಗಳೂರು ಉತ್ತರ ಬಿಜೆಪಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಿಸರ್ಗ ಜಗದೀಶ್, ಬಿಜೆಪಿ ಮುಖಂಡರಾದ ಬಿಡಿ ಶ್ರೀನಿವಾಸ್, ಹೇಮಂತ್ ಇತರರಿದ್ದರು. ಒಳ್ಳೆದಾಯ್ತು ತುಂಬಾ ಮಹಾನ್ ನಾಯಕ ಮಾಡಿದಂತ ಕೆಲಸ ಇಡೀ ದೇಶದಲ್ಲಿ ಎಲ್ಲರೂ ಒಂದು ಭಾಗಿಯಾಗಿ ಒಂದು ಕೂರಿಸಿ ಮಾಡಿದ ಸಂವಿಧಾನ ಬರೆದಂತ ವ್ಯಕ್ತಿ ಅಂದ್ರೆ ಅಂಬೇಡ್ಕರ್ ಸಾಹೇಬ್ ಅವರು. ಅವ್ರ ಬಗ್ಗೆ ಕಿವಿ ಎಲ್ಲ ದೈವ ಭಕ್ತ ಅಂತ ನಡೆದುಕೊಬೇಕು. ಇವತ್ತು ಅವ್ರ ಬಗ್ಗೆ ಶಿಕ್ಷೆ ತೆಗಿತಾ ಇದ್ದಾರೆ ಅಂದ್ರೆ ಒಂದು ಎಪಿಸೋಡ್ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಅವಕಾಶ ಕೇಳಿ ಏನು ಇವತ್ತು ಮಾಡ್ತಾ ಇದ್ದೀವಿ ಅವರನ್ನ ಇದೇ ರೀತಿ ನಡ್ಕೊಂಡು ಹೋಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತು ಅಂಬೇಡ್ಕರ್ ಇವತ್ತು ಏನು ಇವತ್ತು ಅವರಿಗೆ ಸ್ಮರಣೆ ಮಾಡಿ ಎಲ್ಲ ನನ್ನ ಸ್ನೇಹಿತರು ಆಸ್ತಿಯರ ಒಟ್ಟಿಗೆ ಸೇರಿ ಮಾಡ್ತಾ ಇದ್ವಿ. ಇಲ್ಲಿ ಸದಾ ಸಿದ್ಧಾರ ಜೊತೆ ಇದೇ ಇದ್ವಿ ನನ್ನ ಒಟ್ಟಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ನಮ್ಮಲ್ಲಿ ಕಲೆಕಡೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮ್ಮ ನಾಯಕರು ಪೂರಕವಾಗಿ ಅವರೇನೇನು ಬಂದು ಹೇಳಿದಾಗ ನಾನು ಎಲ್ಲೇನು ಯಾಕಂದ್ರೆ ಮುಂಚಿನ ಟೈಮ್ ಕೆಲಸ ಬರ್ತೀನಿ ಅಂತ ಹೇಳಲು ಬಂದಿದ್ದ ನಮ್ಮ ನಾಯಕರು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಇಡೀ ನಮ್ಮ ರಾಜ್ಯದಲ್ಲಿ ಆಹಾರ ಮಂತ್ರಿಯಾಗಿ ಏನು ಕೆಲಸ ತಾಳಿದ್ದಾರೆ, ಇವತ್ತೇನು ಆಹಾರ ಸಚಿವರಾಗಿ ಯಾರು ಗೊತ್ತಿರಲ್ಲ ಆಹಾರ ಸಚಿವರು ಹಿಂಗೆ ಅಂತ ಇದನ್ನು ತೋರಿಸ್ಕೊಂಡ ನಮ್ಮ ನಾಯಕರು ಗೋಪಾಲಂದರು. ಇವತ್ತೇನು ಕೊರೋನಾ ಬಂತು, ಕೊರೋನಾ ಪೀಡಿತವಾಗಿ ಎಷ್ಟು ನೋವಿದೆ ಆ ನೋವನ್ನು ಓದಿಸಿದ್ದೆ ನಮ್ಮ ನಾಯಕರು ಇಡೀ ರಾಜ್ಯದಲ್ಲಿ ಏನು ಬರೆಯೋದು ಅದನ್ನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈಗೆಲ್ಲ ಗೊತ್ತಿರೋ ವಿಷಯ ಈ ನಮ್ಮೆಲ್ಲ ನನ್ನ ಆತ್ಮೀಯರು ಸ್ನೇಹಿತರು ಆಲೋಚನೆ ಪ್ರಕಾರ ಇನ್ನೊಂದು ದೀರ್ಘ ಪ್ರಕಾರ ನಾಯಕರು ಕೊಟ್ಟಂತ ಆಜ್ಞೆಯನ್ನ ಎಲ್ಲರೂ ಪಾಲನೆ ಮಾಡ್ಕೊಂಡಿದ್ವಿ. ತುಂಬಾ ಆತ್ಮೀಯವಾಗಿ ನಮ್ಗೆ ಕೇಳ್ಕೊಂಡಿಲ್ಲ ಇದೇ ಏನು ಮತ್ತು ಮಾಡಿದ ಕೆಲಸ ಹೊಕ್ಕೆ ಇನ್ನು ಒಳ್ಳೆ ಕೆಲಸ ಮಾಡೋಣ ಒಳ್ಳೇದಲ್ಲಿ ಅಂತ ಸಮಾಜದ ಕಾರ್ಯಕ್ರಮ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಕೊರೋನಾ ಕಡ್ಡಾಯವಾಗಿ ಆಗ್ತಾಯಿರ್ಬೇಕು. ನಾವು ಈ ಥರ ನಿಂತ್ಕೊಂಡು ಗೂಡು ಕಲಿಸ್ಬೇಕು ಮೂಡ ಕಡಿ ಗೂಡಲ್ಲಿ ನಿಂತ್ಕೊಂಡು ನಾವು ಯಾವುದೇ ಕಾರ್ಯಕ್ರಮ ಮಾಡಿ ಇದನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಮತ್ತು ಮಾಸ್ಕು ಕಡ್ಡಾಯವಾಗಿ ನಾವು ಪಾಲನೆ ಮಾಡಬೇಕು. ಮತ್ತೆ ನಿಮ್ ನಿಮ್ಮ ಕುಟುಂಬ ಮತ್ತು ನಿಮ್ಮ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ಈ ರೀತಿ ಮಾಡ್ಕೊಳ್ಬೇಕು. ಯಾಕೆ ಇಲ್ಲಿ ಬಹಳಷ್ಟು ಜನ ಬಡವರು ಮೊದಲ ಕುಟುಂಬಗಳಿರ್ತಕ್ಕಂಥದ್ದು ಕಂಡಾಗ ಇದನ್ನ ಎಲ್ಲರೂ ಪಾಲಿಸಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನೆಲ್ಲ ಕಳಕೊಳ್ಳಿಯಿಂದ ಬೆಳೆಸಿದ್ದೇನೆ. ಸಚಿವರ ಕರೋನಾ ಕುರಿತು ಅರಿವು ಮೂಡಿಸಿದ್ದಾರೆ ತಾನೆ ನಮ್ಮೆಲ್ಲರಿಗೂ ಕೂಡ. ನಾವು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಹಾನ್ ಮಾನವತಾವಾದ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಒಂದು ಏನ್ ಇವತ್ತು ದಿನ ಒಂದು ಭಾವಚಿತ್ರಕ್ಕೆ ಪುಷ್ಪನಾಮ ಇರುವಂತಹ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಈ ಭಾಗದ ಶಾಸಕರು, ಆಹಾರ ಸಚಿವರು, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿ ಅನೇಕ ಜನ
ಕರ್ನಾಟಕದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುವಂತಹ ಸನ್ಮಾನ್ಯ ಶ್ರೀ ಗೋಪಾಲಯ್ಯನವರು ಬಂದಿದ್ದಾರೆ. ಹಾಗೆ ಇತಿಹಾಸಿಗಳು ಸ್ಥಳೀಯ ಮುಖಂಡರಾದಂತಹ ಬಿ ಡಿ ಶ್ರೀನಿವಾಸ ಅವರು ಬಂದಿದ್ದಾರೆ. ಹಾಗೆ ಚಿಕ್ಕಣ್ಣವರಿದ್ದಾರೆ. ಈ ಭಾಗದಲ್ಲಿ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು, ಅಮೃತನಗರದ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಂಬೇಡ್ಕರ್ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ಕೇಳ್ತಾ, ಏನಿವಾಗ ಮಹಾನಾಯಕ ಎಂಬ ಈ ಒಂದು ಧಾರಾವಾಹಿ ಸೀರಿಯಲ್ ಬರ್ತಾ ಇದೆ. ಮಹಾರಾಷ್ಟ್ರದ ಒಬ್ಬ ಮುಖ್ಯಮಂತ್ರಿಯವರ ಮಗಳು ಈ ಒಂದು ಧಾರಾವಾಹಿಯ ನೇತೃತ್ವ ಮತ್ತೆ ಪ್ರೊಡ್ಯೂಸರ್ ಆಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಷ್ಟೇ ಅತ್ಯುತ್ತಮವಾಗಿ ನೈತಿಕ ಕಥೆಯಿಂದ ನಿಜವಾದ ಸತ್ಯ ಸಂಗತಿಗಳನ್ನ ಕಟ್ಟುವಂತಹ ಕೆಲಸ ನಿರ್ದೇಶಕರು ಮಾಡ್ತಾ ಇದ್ದಾರೆ. ಇದು ಬರೀ ರಾಜ್ಯ ಅಲ್ಲ, ಜಿಲ್ಲೆ ಅಲ್ಲ, ಇಡೀ ರಾಷ್ಟ್ರದಾದ್ಯಂತ ಪ್ರಸಾರ ಆಗ್ತಾ ಇದೆ. ಈ ಪ್ರಸಾರವಾದಂತಹ ಈ ಒಂದು 25ನೇ ಎಪಿಸೋಡ್ ನೈಜ ಸತ್ಯತೆಗಳನ್ನು ಕೂಡಿ ಸಮಾಜವನ್ನು ಎಚ್ಚರಿಸುವಂತಹ ಕೆಲಸ ಇನ್ನು 100 ಎಪಿಸೋಡ್ ಆಗಲಿ. ನಿಜವಾಗ್ಲೂ ಡಾಕ್ಟರ್ ಅಂಬೇಡ್ಕರ್ ಅವರ ಸಿದ್ಧಾಂತ ಏನಿದೆ, ತತ್ವ ಏನಿದೆ, ಅದನ್ನು ತಿಳಿಸುವಂತ ಪ್ರತಿಯೊಬ್ಬರು ಜನರಿಗೂ ಮುಟ್ಟುವಂತಾಗಲಿ. ಸರ್ವ ಜನ ಸುಖಮಂತೂ ಸರ್ವರ ಅಭ್ಯುದಯ ಈ ಸಂವಿಧಾನದಲ್ಲಿ ಏನಿದೆ ಎಲ್ಲರಿಗೂ ಕೂಡ ತಲುಪುವಂತಹ ಕೆಲಸ ಆಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಸದಾ ಅಂಬೇಡ್ಕರ್ ಅವರ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಿಮ್ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ ಸಚಿವರು ಯಾವಾಗ ಕೂಡ ನಮ್ಮ ಜೊತೆ ಇರ್ತಾರೆ. ಅವರು ಕೂಡ ನಿಮ್ಮೆಲ್ಲರೂ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಶುಭವಾಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಮಹಾನಾಯಕ ಒಂದು ಎಪಿಸೋಡನ್ನ 25ನೇ ವಾರ ಇಲ್ಲಿ ನನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಈ ಭಾಗದ ಎಲ್ಲ ಮುಖಂಡರುಗಳು ಸ್ನೇಹಿತರುಗಳು ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಈ ಕರ್ನಾಟಕದ ಈ ಭಾಗದಲ್ಲಿ ಒಂದು ಪೂಜೆ ಮಾಡಿ ನನ್ನ ಆಸನದಲ್ಲಿ ನೋಡಿದ್ದೆ. ಹಳ್ಳಿಯಲ್ಲಿ ಹೋಗಲು ನನ್ನ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭಾವಚಿತ್ರವನ್ನು ಇಟ್ಟು ಈ ಎಪಿಸೋಡ್ ನಾನು ನೋಡಬೇಕು ಅಂತಕ್ಕಂಥದ್ದು ಆ ಭಾಗದಲ್ಲಿ ಹಲವಾರು ಹಳ್ಳಿಗಳಲ್ಲಿ ನಾನು ಬರುವಂತಹ ಸಂದರ್ಭದಲ್ಲಿ ನೋಡಿದ್ದೆ. ಮತ್ತೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮಹಾನಾಯಕ ಧಾರಾವಾಹಿಯನ್ನ ಮತ್ತೆ ಎಲ್ಲರೂ ನೋಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಇಡೀ ರಾಷ್ಟ್ರಕ್ಕೆ ಸಂವಿಧಾನವನ್ನು ಬರೆದ್ರಿ ಮತ್ತೆ ಅದನ್ನ ಎಲ್ಲರೂ ಗೌರವಿಸ್ತಾರೆ ಅಂತ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯ ಒಂದು ಕಥೆ ಬರ್ತಾ ಇದೆ. ಅದನ್ನ ಪ್ರತಿಯೊಂದು ನೋಡಬೇಕು, ಗೌರವಿಸಬೇಕು. ಇದು ಒಂದು ಸಮುದಾಯದ ಪ್ರಶ್ನೆ ಅಲ್ಲ, ಇಡೀ ವಿಶ್ವದಲ್ಲಿರ್ತಕ್ಕಂಥ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನೋಡಬೇಕಾಗಿರ್ತಕ್ಕಂಥದ್ದು ತಮ್ಮೆಲ್ಲ ಕರ್ತವ್ಯ ಅಂತ ಗೊತ್ತಾಗ ನಾನು ಭಾವಿಸಿದ್ದೇನೆ. ಈ ಭಾಗದಲ್ಲಿ ಇವತ್ತೇನು ಲೋಕ ಸಂಗೀತರು ಇದನ್ನು ಮಾಡಿದ್ದಾರೆ, ನಾನು ಅವರ ಜೊತೆ ಇರ್ತೇನೆ. ಆ ಸಂವಿಧಾನವನ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸತಕ್ಕಂಥದ್ದು ನಮ್ಮೆಲ್ಲ ಕರ್ತವ್ಯ ಅಂತ ಹೇಳಿ ನನ್ನ ಮಾತುಕೊಂಡು ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.